ಎಲೆಕ್ಷನ್ಗೋಸ್ಕರ ಅವ್ರು ಏನ್ ಬೇಕಾದ್ರೆ ಮಾಡ್ತಾರೆ. ನಾನು ಹೇಳಿದಿಷ್ಟೇ, ಕೆಲವು ವಿದ್ಯಾವಂತರಿದ್ದಾರೆ, ಬುದ್ಧಿವಂತರಿದ್ದಾರೆ, ಟ್ರೈನಲ್ಲಿ ಬಸ್ಸಲ್ಲಿ ಹೋಗೋರಿದ್ದಾರೆ. ನಮ್ಮ ಕಂಪನಿಗಳು ದುಡ್ಡು ಕೊಡ್ತಾರೆ, ಸರ್ಕಾರ ದುಡ್ಡು ಕೊಡ್ತಾರೆ, ನಾವು ಟಿಕೆಟ್ ತಗೊಂಡು ಕೊಡ್ತೀವಿ ತಗೋತೀವಿ ಅನ್ನೋದು ಗೊತ್ತಾಯ್ತು. ನಮ್ಗೆ ಏನಪ್ಪ ಒಂದು 10 ರೂಪಾಯಿ 5 ರೂಪಾಯಿ 50 ರೂಪಾಯಿ ಕೊಡಕ್ ಶಕ್ತಿ ಇಲ್ವ ಅನ್ನೋದು ಅವಾಗ ನಾನು ಆಸೆ ಕೆಲವರು ಹೇಳಿದ್ರು. ಅದ್ರ ಬಗ್ಗೆ ನನ್ನ ಮಂತ್ರಿಗಳ ಹತ್ರ ಚರ್ಚೆ ಮಾಡೋಣ. ನೋ ಕ್ವಶನ್ ಆಫ್ ಇಲ್ಲೇ ನಾವು ಮಂಗಳೂರಲ್ಲೇ ಅನೌನ್ಸ್ ಮಾಡಿದಂಥ ಯೋಜನೆ, ಶಕ್ತಿ ಯೋಜನೆ ಮಂಗಳೂರಲ್ಲಿ ಮಾಡಿದಂಥ ಯೋಜನೆ, ರಾಹುಲ್ ಗಾಂಧಿ ಬಂದಂಥ ಯೋಜನೆ. ಯಾವ ಯೋಜನೆನೂ ನಾವು ಇವತ್ತು ಮುಂದಕ್ಕಲ್ಲ, 5 ಇಯರ್ಸು ನಿಶ್ಚಿತ. ಇವತ್ತು ಓಲ್ಡ್ ಏಜ್ ಪೆನ್ಷನ್ ಕೊಟ್ಟವು, ವಿಡೋ ಪೆನ್ಷನ್ ಕೊಟ್ಟು ಕಾಂಗ್ರೆಸ್ ಸರ್ಕಾರ ಕೊಟ್ಟವು, ಉಳೂರಿಗೆ ಭೂಮಿ ಕೊಟ್ಟವು ಕಾಂಗ್ರೆಸ್ ಸರ್ಕಾರ ಕೊಟ್ಟು, ಸೈಟ್ ಕೊಡೋ ಕಾರ್ಯಕ್ರಮ ಕೊಟ್ಟವು, ಭಾಷೆ 20 ವರ್ಷದ ಕಾರ್ಯಕ್ರಮ ಕೊಟ್ಟು. ಯಾವ್ದಾದ್ರು ಒಂದು ಕಾರ್ಯಕ್ರಮ ಬಿಜೆಪಿ ಅಧಿಕಾರ ಇದ್ದಾಗೂ ನಿಲ್ಸೋಕ್ಕಾಗಲಿಲ್ಲ. ಅಂಥ ಕಾರ್ಯಕ್ರಮ ನಾವೇನಾದ್ರು ಕೊಡೋ ಕಾರ್ಯಕ್ರಮ ಇತ್ತು ಅಂದರೆ ಬದುಕಿನ ಬಗ್ಗೆ ಕೊಡೋಂಥ ಕಾರ್ಯಕ್ರಮ. ಅವರು ಬಿಜೆಪಿಯವರು ಭಾವನೆ ಬಗ್ಗೆ ಅವ್ರಿಗೆ ಏನಾದ್ರು ಮಾಡಿ ಗ್ಯಾರಂಟಿಗಳನ್ನ ನಮ್ ಮಾಡಿಲ್ಲ ಅಂದ್ಬಿಟ್ಟು ಈಗ ಬಿಜೆಪಿಯವರು ಫಾಲೋ ಮಾಡ್ತಿದ್ರಲ್ಲ, ಅದು ಅವರಲ್ಲೂ ಬಹಳ ವಿಪರೀತ ಡಿಫ್ರೆನ್ಸ್ ಇದೆ. ಮಾಡಬೇಡ ಅಂತಂದ್ರೆ ಕೊನೆಗೆ ನಾವು ಕೊಡ್ತಾ ಇದೀವಲ್ಲ, ಅದಕ್ಕೆ ಮಧ್ಯಪ್ರದೇಶ ಶುರು ಮಾಡಿದ್ರು, ಯು ಪಿ ಇದರಲ್ಲಿ ಹರಿಯಾಣ ಶುರು ಮಾಡಿದ್ರು, ಈ ಮಹಾರಾಷ್ಟ್ರ ಶುರು ಮಾಡಿದ್ರು, ಮಹಾರಾಷ್ಟ್ರ ಅಲ್ಲಿ ಹರಿದು ದುಡ್ಡು ಹಾಕೋದು ಆಗ್ತಿದ್ದಾರೆ. ಇವೆಲ್ಲ ಇದೆಯಲ್ಲ, ನಂಬರ್ ಕಾಪಿ ಮಾಡ್ತಿದಾರಲ್ಲ, ಅದಕ್ಕೆ ಅವ್ರು ಮುಜುಗರ ಆಗ್ತದೆ. ನಮ್ಮ ಫೈನಾನ್ಷಿಯಲ್ ಸ್ಟ್ರೆಂತ್ ಮೋರ್ ಸ್ಟ್ರಾಂಗರ್ ದೆನ್ ಕಂಟ್ರಿ ಸ್ಟ್ರೆಂತ್ ಆಫ್ಟಿ ಎಲ್ಲ ನೋಡ್ರಿ. ಮೆಂಟ್ಲಾ ಬೆಂಗಳೂರಿನ ಗಿರಾಕಿಗಳ ಹತ್ರ ಎಲ್ಲ ಮಾತಾಡೋದಿಲ್ಲ. ಇದೆಲ್ಲ ನೋಟಿಸ್ ಕೊಡಕ್ ಶುರು ಮಾಡಿದ್ದು, ಬಾಣಿಗಳು ಚೇಂಜ್ ಮಾಡಕ್ ಶುರು ಮಾಡಿದ್ದು ಬಿಜೆಪಿ ಗವರ್ನಮೆಂಟ್ ರಿಲೀಸ್ ಮಾಡಿದ್ದಾರೆ ಬಿಜೆಪಿ ಗವರ್ನಮೆಂಟ್. ನಾವು ಯಾವ ರೈತನ ಜಮೀನು ಬಿಡೋಂಥ ಪ್ರಶ್ನೆನೇ ಇಲ್ಲ. ಯಾವ್ದಾದ್ರು ಆಫೀಸರ್ಸ್ ಹೆಚ್ಚು ಕಮ್ಮಿ ಮಾಡಿದ್ರೆ ಆಕ್ಷನ್ ತಗೊಳ್ತೀವಿ, ರೆಕ್ಟಿಫೈ. ಸರ್, ಎಂ ಎಲ್ ಎಗಳೇನು ಜಾಯ್ನ್ ಆಗ್ತಾರೆ ಸರ್ ಕಾಂಗ್ರೆಸ್ಗೆ? ಎಂ ಎಲ್ ಎಗಳು 8 ಎಂ ಎಲ್ ಎಗಳು ಜಾಯ್ನ್ ಆಗ್ತಾರೆ ಆಮೇಲೆ ಹೇಳೋಣ.